ಇದೀನಿ ಹುಡುಗಾಟ ಬಿಡು ಕತ್ತೆ ಬಿಡಂಗಿಲ್ಲ ಏ ಕೋತಿ ಬಿಡು ಬಿಡಂಗಿಲ್ಲ ತಾಳು ನಿಂಗೆ ಮಾಡ್ತೀನಿ ಅಯ್ಯೋ ರೀ ನೀವಾ ಸಾರಿ ರೀ ನಾನು ಸುಬ್ಬು ಅನ್ಕೊಂಡ್ಬಿಟ್ಟೆ ಅಕ್ಕ ಮಾಮನ ಕಪಾಳಕ ಬರೋಬರಿ ಬಿದ್ದಿಲ್ಲ ಇನ್ನೊಂದು ಸಲ ಹೊಡಿ ಇವನಿಂದಲೇ ಇಷ್ಟೊಂದು ಅನಾಹುತ ಆಗಿರೋದು ಸಾಕ್ಷಾತ್ ಪತಿ ಪರಮೇಶ್ವರನ ಮೇಲೆ ಕೈ ಮಾಡಿದ ಪಾಪ ನನ್ನ ಸುತ್ತಕೊಂಡ್ಬಿಡ್ತು ಸಾಬೂನಾಗ ಜಳಕ ಮಾಡಿದ್ರೆ ಆತ್ ಬಿಡಕ್ಕ ನೀನು ಇನ್ನೂ ಇಲ್ಲೇ ನಿಂತಿದೀಯಾ ಮಾಮನ ಬೇಸ್ಗೊಳ್ಳ ಪಾಳೆ ನಿಂದೆ ಸಾರಿ ರೀ ಇಟ್ಸ್ ಓಕೆ ಪರು ನನಗೆ ನೇಟ್ ಆಗಲಿಲ್ಲ ನಿಮ್ಮ ಮೇಲೆ ಕೈ ಮಾಡಿ ನಾನು ಅಪರಾಧ ಮಾಡಿದೆ ಅಪರಾಧ ಮಾಡಿದ ಕೈಗಳಿಗೆ ಒಂದು ಬಹುಮಾನ ಕೊಡ್ತೀನಿ ಅದಕ್ಕೆ ಹೇಳೋದು ಸರ್ಕಾರಕ್ಕಿಂತ ಸಂಸಾರ ವಾಸಿ ಅಂತ ಏನ್ ತಂದಿದಿರಿ ಸರ್ಪ್ರೈಸ್ ಗಿಫ್ಟ್ ನಾನು ನಿಮಗೆ ಸರ್ಪ್ರೈಸ್ ಆಗಿ ಏನೋ ಗಿಫ್ಟ್ ಕೊಡಬೇಕು ಅಂತ ತಂದಿದಿನಿ ನಾನು ಕೊಡೋ ಗಿಫ್ಟ್ ನೋಡಿದ್ರೆ ನೀನು ಆಶ್ಚರ್ಯ ಪಡ್ತೀಯಾ ನೀವು ಅಷ್ಟೇ ಅಂತದ್ದು ಏನೋ ಮತ್ತೆ ತಂದಿದ್ಯಾ ಸರ್ಪ್ರೈಸ್ ಆಗಳ ಏನೋ ಮಾದು ಫಸ್ಟ್ ನೀವು ಪೆನ್ ತುಂಬಾ ಚೆನ್ನಾಗಿದೆ ಬರಿಯತ್ತಾ ಬರಿಯೋದಕ್ಕೆ ಮಾಜಿಕ್ ಪೆನ್ ಅಂತ ಕರೆಯೋದು ನೋಡು ತುಂಬಾ ಅಪರೂಪ ಪೆನ್ ಫಾರಿನ್ ಫಾರಿನ್ ಪೆನ್ ಇಂಡಿಯನ್ ಅವರು ಬರೆದ್ರೆ ತಪ್ಪಾಗಲ್ಲ ತಾನೆ ಹಾಗೇನಿಲ್ಲಮ್ಮ ನೋಡು ಇನ್ಮೇಲಿಂದ ನನ್ನ ಬಡ್ಡಿ ಲೆಕ್ಕನೆಲ್ಲ ಈ ಪೆನ್ ಅಲ್ಲೇ ಬರಿಬೇಕು ಯಾರು ಯಾರು ಎಷ್ಟು ದುಡ್ಡು ಕೊಡ್ತಾರೋ ಅದನ್ನೆಲ್ಲ ನೀಟ ಬರೆದಿಡಬೇಕು ಬೇರೆ ಪೆನ್ ಅಲ್ಲಿ ಬರೆದ್ರೆ ನಾನು ಕೆಟ್ಟ ಕೋಪ ಬರುತ್ತೆ ಸರಿ ಈಗ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ಕಣ್ಣು ಮುಚ್ಚಿಕೊಳ್ಳಿ ಬರು ಶಾಲು ತುಂಬಾ ಬೆಚ್ಚಗಿದೆ ಕಣೆ ಹೌದು ರೀ ಅಂಗಡಿಯವನು ಹೇಳಿದ್ದ ಇದು ಕುರಿ ವರ್ಜಿನ್ ಉಲನ್ ಶಾಲ್ ಅಂತ ಕುರಿ ವರ್ಜಿನ್ ಹೌದು ಅಲ್ವಾ ಅದರ ನೈತಿಕತೆ ನನಗೆ ಬೇಡ ಶಾಲ್ ಅಂತೂ ಸಕತ್ ಹಾಟ್ ಮಗ ಮಗನ ಮುಂದೆ ಆಗುತ್ತೆ ಬಿಡು ಛೀ ತುಂಟ ಬಾರು ಈ ಶಾಲ್ ಹೊದ್ದುಕೊಂಡು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಬಣ್ಣೂರ್ ಕುರಿಗೆ ಬಣ್ಣ ಬಳದಾಗಿದೆ ಅದಕ್ಕೆ ನಾನು ಹೊಚ್ಚಿದ್ದು ಅಲ್ಲ ರೀ ನೀವು ಶೂಟಿಂಗ್ ಹೋಗ್ತೀರಾ ರಾತ್ರಿ ಲೇಟ್ ಆಗಿ ಬರೋವಾಗ ಮಳೆ ಗಾಳಿ ಚಳಿ ಯಾವುದು ಲೆಕ್ಕಿಸದೆ ಬರ್ತಾ ಇರ್ತೀರಾ ಅದಕ್ಕೆ ಈ ಶಾಲ್ ಬಾರು ಇದು ಎಷ್ಟು ಬೆಚ್ಚಗಿದೆ ಗೊತ್ತಾನೆ ಇದರ ಅನುಭವ ನಿನಗೆ ಆಗಬೇಕು ಬಾ ಬೈಟು ಮಾಡ್ಕೊ ಆಗಲ್ಲ ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ ನಾನೇ ರೇಡಿಯೋ ಜಾಕಿ ಜಾಕಿ ಅಂತೂ ಆಗಿದ್ದೀನಿ ಆದ್ರೆ ಇನ್ನೂ ರೇಡಿಯೋ ಸಿಗದೆ ಒದ್ದಾಡ್ತಾ ಇದ್ದೆ ಇವತ್ತೊಂದು ಜಾಹೀರಾತ್ ಬಂದಿದೆ ಅಪ್ಲಿಕೇಶನ್ ತಂದಿದ್ದೀನಿ ಪರ್ಮನೆಂಟ್ ಜಾಕಿ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಆದ್ರೆ 1000 ರೂಪೀಸ್ ಡಿಡಿ ಕಟ್ಟಬೇಕು ಈ ಅಪ್ಲಿಕೇಶನ್ ಫಿಲ್ ಮಾಡಕ್ಕೆ ಒಳ್ಳೆ ಜಾಗನ ಹುಡುಕ್ತಾ ಇದ್ದೀನಿ ಎನಿವೆ ನೀವೆಲ್ಲರೂ ನನಗೆ ಬೆಸ್ಟ್ ವಿಶಸ್ ನ ತಿಳಿಸಿ ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ ವೇದ ನಿನ್ಗೆ ಎಸ್ಸಲ್ಲಿ ಹೇಳೋದು ನೀನ್ ಈ ಮನೇಲಿದ್ದಾಗ ಇದೇ ಮನೆ ಹುಡುಗಿ ಅಂತ ಯಾವಾಗ್ಲೂ ಹೆಡ್ಫೋನ್ ತಲೆಗೆ ಹಾಕೊಂಡು ಏನಾದ್ರು ಒದ್ರತಾನೆ ಇದ್ರೆ ನನ್ ಯಾರಮ್ಮ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾರೆ ಏನಕ್ಕ ನಿನ್ ಗೋಳು ಗೋಳಲ್ಲ ಬೇಸಾಕ್ಬೇಕಲ್ಲ ನಿನ್ ಕೂಳು ಏನೀಗ ನಿನಗ್ ತರಕಾರಿ ಹಚ್ಕೊಡ್ಬೇಕು ತಾನೆ 10 ನಿಮಿಷ ಕೆಲ್ಸ ಇದೆ ಮುಗಿಸ್ಕೊಂಬಂದು ಹಚ್ಕೊಡ್ತೀನಿ ಯಾವಾಗ್ಲೂ ಹೀಗ್ ಮೇಲಿನ ಮೇಲೆ ಓಡಾಡ್ಕೊಂಡಿದ್ರೆ ಮುಗ್ದೋಯ್ತು ಈ ಫಾರ್ಮ್ ನೋಡಿದ್ರೆ ನೀನ್ ಅಪ್ಲೈ ಮಾಡ್ಲೇಬೇಡ ಅಂತ ಹೇಳ್ತಾಳೆ ಅವಳಿಗೆ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕಂತೆ ನನಗೆ ಇಲ್ದಿರೋ ಅರ್ಜೆಂಟು ಅವಳಿಗಿದೆ ಏನ್ ಮಾಡೋದು ನನ್ಗೆ ಅರ್ಜೆಂಟ್ ಆಗಿ 1000 ರೂಪಾಯಿ ಬೇಕಲ್ಲ ಭಾವ್ ಕೇಳ್ತೀನಿ ಸ್ವಿಚ್ ಆಫ್ ಇದೆ ಕೋಟನ್ ಇರ್ಬೇಕು ಏನ್ ಮಾಡೋದು ಮೊದ್ಲು ದುಡ್ಡು ತಗೊಂಬಿಡೋಣ ಆಮೇಲೆ ಹೇಳೋಣ ಆಂಟಿ ನೀವ್ಯಾವಾಗ ಬಂದ್ರಿ ನೀನ್ ಟೇಲರಿಂಗ್ ಮಾಡ್ತಿದ್ಯಲ್ಲಮ್ಮ ಆವಾಗ್ಲೇ ಬಂದೆ ಟೇಲರಿಂಗ ಕಟಿಂಗ್ ಕಲ್ತ ಮೇಲೆ ಸ್ಟಿಚಿಂಗ್ ಯಾವ ಮಹಾ ಕಷ್ಟ ಬಿಡು ಆಂಟಿ ನೀವೇನ್ ಹೇಳ್ತಾ ಇದ್ರು ನನ್ಗೆ ಅರ್ಥ ಆಗ್ತಿಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ವೈಶಾಲಿ ವೈಶಾಲಿ ಏನ್ ಪಾರು ಬೆಕ್ಕ ಹಾಲು ಕುಡ್ಕೊಂಡು ಹೋದ್ರು ನಿಂಗೆ ತಿಳಿಯಲ್ಲ ಬೆಕ್ಕ ಬರ್ಲಿ ನಮ್ಮ ಮನೆಗೆ ಸೊಂಟ ಮುಡ್ಬಿಡ್ತೀನಿ ಏನ್ ಮಾಡ್ತಿದ್ದೆ ಮೆಣಸಿನ್ಕಾಯಿ ಕತ್ತರಿಸ್ತಾ ಇದೆ ನೀನ್ ಇಲ್ಲಿ ಮೆಣಸಿನ್ಕಾಯಿ ಕತ್ತರಿಸ್ತಾ ಇರು ಅಲ್ಲಿನ ತಂಗಿ ನಿನ್ ಗಂಡನ ಜೇಬ್ ಕತ್ತರಿಸ್ತಾ ಇರ್ಲಿ ಏನ್ ಹೇಳ್ತಿದ್ಯಾ ಪಾರು ನಿನ್ ಗಂಡನ ಜೇಬಿಂದ ದುಡ್ಡು ಹೊಡೆದಿದ್ದನ್ನ ನಾನೇ ನನ್ ಕಣ್ಣಾರೆ ನೋಡಿದೀನಿ ವೇದ ಅಂತ ಹುಡುಗಿ ಅಲ್ಲ ಕಣೆ ಯಾರಿಗ್ ಗೊತ್ತಮ್ಮ ನಿನ್ ಗಂಡನೇ ಪರ್ಮಿಷನ್ ಕೊಟ್ಟಿರ್ಬೇಕು ಏನ್ ಹೇಳ್ತಿದ್ಯಾ ಹೌದಮ್ಮ ಇದೆಲ್ಲ ನಡೆಯುತ್ತೆ ಈ ಮನೇಲಿ ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅವಳಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ ಪಾರು ಇಂತ ವಿಷಯನೆಲ್ಲ ನಾನು ನಿನಗೆ ಹೇಳ್ತಿದ್ದೆ ಇವತ್ ನೀನೇ ನನ್ಗೆ ಹೇಳ್ತಿದ್ಯಲ್ಲ ಇವತ್ತು ನಾನ್ ಹೇಳ್ತಾ ಇದ್ದೀನಿ ಮುಂದೆ 4-5 ಜನ ಹೇಳ್ತಾರೆ ಗೋವಿಂದ ಅವ್ರಿಲ್ರಿ ನಾಗನಲ್ರಿ ನೀನ್ ಇದ್ಯಾ ದಂಡಕ್ಕೆ ಹಂಗ್ಯಾಕಂತೀರಿ ಏನ್ ಮಾಡ್ಬೇಕು ಹೇಳ್ರಿ ಈ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕು ನಿನ್ ಕೈಲಿ ಆಗತ್ತಾ ನೀನ್ ಹೇಳ್ಕೊಂತವ್ರಿ ನಾ ಬರ್ಕೊಂತೀನಿ ಎಲ್ಲಿವರೆಗೂ ಓದಿದ್ಯಾ ಎ ಟು ಜಡ್ ವರೆಗೂ ಓದೇನ್ರಿ ಜಡ್ ಆದ್ಮೇಲೆ ಏನ್ ಬರುತ್ತೆ ಮಿದನ್ ಗುಡ್ಡು ಬಸವಣ್ಣ ಜಡ್ ಆದ್ಮೇಲೆ ಏನ್ ಬರ್ತದಪ್ಪ
ನನ್ನ ಬುಕ್ನಾಗ ಪ್ರಿಂಟ್ ಆಗಿರಲಿಲ್ಲ. ಹೋಗಿ ಬಿಡು, ಒಂದು ಪೆನ್ ಕೊಡು, ನೀಟಾಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಆಮೇಲೆ ಪರಮ ಅಂಕಲ್ ರೆಫರೆನ್ಸ್ ತಗೋತೀನಿ. ರೆಫರೆನ್ಸ್ ಅಂದ್ರಿ? ಪರಿಚಯ ಅಂತ. ನಾನು ಪರಿಚಯ ಹಾಕ್ತೇನಲ್ರಿ. ನೀನ್ ಯಾರ್ಯಾರ ಪರಿಚಯ ಇದೆಯಾ? ಕಿರಾಣಿ ಅಂಗಡಿ ಅವಂಗೆ, ಕೈಪಲ್ಯ ಮಾರಕ್ಕೀಗ ಬಿಟ್ರ ನಿಮಗೆ. ನಿನ್ ಮಾತು ಜಾಸ್ತಿ ಆಯ್ತು, ಮೊದ್ಲೊಂದು ಒಳ್ಳೆ ಪೆನ್ ಕೊಡು. ಮನ್ಸಲ್ಲಿ ಬರ್ಕೊಂಡು ಆಮೇಲೆ ಹೇಳ್ತೀನಿ. ನಿಮ್ ಅಕ್ಷರ ಬಾರಿ ದೊಂಡ್ ಹಾಕಿಬಿಡ್ರಿ. ಸುಮ್ನೆ ಇರೋ? ನೀವು ಕನ್ನಡದ ಬರೀತಿರೋ ಇಂಗ್ಲಿಷ್ ನ ಬರೀತಿರೋ? ಸ್ವಲ್ಪ ಸುಮ್ನೆ ಇರ್ತೀಯ ಇಲ್ವಾ? ಅಲ್ಲ, ಈ ಅಪ್ಲಿಕೇಶನ್ ಕೆಲ್ಸಕ್ಕೆ ಹಾಕತ್ತಿರೋ ಮದ್ವೆಗೆ ಹಾಕತ್ತಿರೋ? ಮದ್ವೆಗೆ ಯಾಕೋ ಅಪ್ಲಿಕೇಶನ್ ಹಾಕ್ಲಿ, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರಲ್ಲ ಅಲಿತಾರ? ಗೊತ್ತಾಗ್ ಬಿಡ್ರಿ, ನಮ್ಮ ಅಜ್ಜಿ ಒಂದ್ ಗಾದೆ ಹೇಳ್ತಿದ್ಲೆ, ದೂರದಾಗಿರೋದು ಯಾವರಪ್ಪನಿಗಿಂತ ಹತ್ತಿರದಾಗಿರೋ ಹನುಮಂತನ ವಾಸಿ ಅಂತ. ನೋಡು ಸುಬ್ಬ, ರೇಡಿಯೋ ಜಾಕಿ ಆಗಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದೀನಿ, ಇಂಟರ್ವ್ಯೂಗೂ ಹೋಗ್ತಾ ಇದೀನಿ, ಒಂದ್ ವೇಳೆ ಸೆಲೆಕ್ಟ್ ಆದ್ರೆ ಒಳ್ಳೆ ಸಂಬಳ ಕಣೋ. ನಿಮ್ಮನ್ನ ಬಿಟ್ಟು ಬೇರೆ ಯಾರು ಸೆಲೆಕ್ಟ್ ಮಾಡ್ತಾರ ಬಿಡ್ರಿ. ಥ್ಯಾಂಕ್ ಯು ಸುಬ್ಬ. ಈ ಪೆನ್ನು ನಿಮಗೆ ಅಂತ ಹೇಳಿದ್ನಲ್ರಿ, ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ಥ್ಯಾಂಕ್ ಯು. ಪೆನ್ ಕೊಟ್ಟಿದ್ದಕ್ಕೆ ಏನೋ ಕೊಡ್ತೀನಂದ್ರಿ, ಕೊಡ್ರಲ್ಲ. ತಗೋ ಒಂದ್ ರೂಪಾಯಿ, ಚಾಕ್ಲೇಟ್ ತಿನ್ನು. ಕೊಟ್ಲಾರೇ, ನನ್ನ ಫ್ರೆಂಡ್ ಮೈಸೂರು ಬಾಲು ಅಂತ, ನೀನು ತುಂಬಾ ದೊಡ್ಡ ಲಾಯರ್ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಕೇಸ್ ಕೇಳು, ಫೀಸ್ ಮಾತ್ರ ಜಾಸ್ತಿ ಕೇಳ್ಬೇಡ. ರಂಗಭೂಮಿ ಕಲಾವಿದ್ರು ಕೂಡ ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಗೊತ್ತಾ? ಇಲ್ಲ ಈ ಮನೆಯದನ್ನೇ, ಯಾವ ಗಳಿಗೆಯಲ್ಲಿ ನಾನು ನಿನ್ನ ಕೈ ಹಿಡಿದನು ಅಂದೇ ನೀನು ನನ್ನವರಾದೆ. ಹಾಲಿಗೆ ಜೀವನ ಸೇರಿದಂತೆ, ಜಾಮೂನಿಗೆ ಕ್ಷೀರ ಸೇರಿದಂತೆ, ಇಡ್ಲಿಗೆ ಸಾಂಬಾರ್ ಸೇರಿದಂತೆ ನಾವಿಬ್ಬರು ಒಂದಾದೆವು. ತುಂಬಾ ಚೆನ್ನಾಗಿ ಡೈಲಾಗ್ ಹೇಳಿದ್ರಿ. ಆದ್ರೆ ಯಾರು ಹೇಳಿದ್ರಿ? ಇನ್ಯಾರಿಗೋ ಹೇಳ್ತಾರೆ ಅವ್ರ ಹೆಂಡತಿಗೆ. ಸರ್, ಮುಂಚೆ ಹೆಂಡತಿ ಮಕ್ಕ ನೋಡ್ಕೊಂಡು ಹೇಳ್ತಿದ್ದೆ ಸರ್, ಆದ್ರೆ ಈಗ ಗೋಡೆ ಮಕ್ಕ ನೋಡ್ಕೊಂಡು ಹೇಳ್ತೀನಿ ಸರ್. ಯಾಕೆ ಗೋಡೆ ಅಂದ್ರೆ ಕರ್ತಿರಲ್ಲಪ್ಪ, ಹೆಂಡತಿ ಅಂದ್ರೆ ಲಯಾಬಿಲಿಟಿ. ಸರ್, ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಮ್ಮ ಮನೆಯಲ್ಲಿ ಒಬ್ಬ ಮಂತ್ರವಾದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸರ್. ಎಲ್ಲ ಬಚ್ಚಿ ಇಟ್ಕೊಂಡಿದ್ದಾನೆ ಬೆಡ್ರೂಮ್ ಅಲ್ಲಿ. ಇವ್ರ ಕೇಸು ತುಂಬಾ ವಿಚಿತ್ರ ಕಣ. ಅದೇಗ್ರಿ, ನಿಮ್ ಬೆಡ್ರೂಮ್ ಅಲ್ಲಿ ಬಚ್ಚಿಟ್ಕೋತಾನೆ? ಗೊತ್ತಿಲ್ಲ ಸರ್, ರಾತ್ರಿ ನನ್ನ ಪ್ಯಾಂಟ್ ಜೋಬಲ್ಲಿ 1,000 ರೂಪಾಯಿಂದ ಒಂದ್ ನೋಟ್ ಇಟ್ಟಿರ್ತೀನಿ, ಬೆಳಗ್ಗೆ ಎದ್ದು ನೋಡುವಾಗ 2 ನೋಟ್ ಆಗಿರುತ್ತೆ ಸರ್. ಮೊದ್ಲು ಮೊದ್ಲು ನಮ್ಮನೆ ಕಳ್ಸ್ಕೊಡ್ರಿ ಅವನ್ನ. ಅಪ್ಪ, ಅವ್ರು ಏನ್ ಹೇಳ್ತಾರೋ ಅದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ. 1,000 ರೂಪಾಯಿಂದ ಒಂದ್ ನೋಟ್ ಹೋಗಿ 100 ರೂಪಾಯಿಂದ 2 ನೋಟ್ ಆಗಿರುತ್ತೆ ಸರ್. ಅಂದ್ರೆ 800 ರೂಪಾಯಿ ಮಾಯನಾ? ಇದೇ ಕೇಸ್ ಕೊಡೋಕೆ ಬಂದಿರೋದಪ್ಪ. 100 ರೂಪಾಯಿಂದ ಒಂದ್ ನೋಟ್ ಇಟ್ಟಿದ್ರೆ ಬೆಳಗಾಗಿದ್ದ ಅದು 2 ನೋಟ್ ಆಗಿರುತ್ತೆ ಸರ್. ಡಬ್ಬಲ? ಹ್ಞೂ ಸರ್, 10 ರೂಪಾಯಿಂದ 2 ನೋಟ್ ಆಗಿರುತ್ತೆ ಸರ್. ಓರಿ ರೀ, ಶಾಕ್ ಕೊಟ್ಟು ಕೊಟ್ಟು ಸುಸ್ತಾಗ್ಬಿಟ್ಟೆ. ಹುಟ್ಲೇ ರೀ, ರಾತ್ರಿ ಹೊತ್ತು ಅವ್ರ ಮನೆಗೆ ಯಾರು ಬರ್ತಾರೆ? ನೋಟ್ಗಳು ಹೇಗೆ ಬದಲಾಗತ್ತೆ ಒಂದು ಗೊತ್ತಾಗ್ತಿಲ್ಲ ಕಣ. ರೇ ಸ್ವಾಮಿ, ನಿಮ್ ಬೆಡ್ರೂಮ್ ಒಳಗಡೆ ಯಾರನ್ನು ಸೇರಿಸ್ತೀರಿ? ಅದೊಂದು ಸ್ವಂತ ಬೆಡ್ರೂಮು ಸರ್, ಹೆಂಡತಿಗೆ ಮಾತ್ರ ಎಂಟ್ರಿ, ಸೊಳ್ಳೆಗೂ ನೋ ಎಂಟ್ರಿ, ಕಿಟಕಿಗಳಿಗೆಲ್ಲ ಸೊಳ್ಳೆ ಮೆಶ್ ಹಾಕ್ಸಿದ್ದೀನಿ ಸರ್. ಅಲ್ಲಿಗೆ ನಿಮ್ಮ ಹೆಂಡತಿನೇ ದುಡ್ಡು ಕದೀತಾ ಇದ್ದಾರೆ ಅಂದಂಗೆ ಆಯ್ತು. ಇಲ್ಲ ಸರ್, ತುಂಬಾ ಒಳ್ಳೆಯವಳು ಸರ್. ಇನ್ಯಾರ್ರಿ ಬರ್ತಾರೆ? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಹೇಗಾದ್ರೂ ಮಾಡಿ ನಾವು ಇವ್ರಿಗೆ ಸಹಾಯ ಮಾಡ್ಲೇಬೇಕು ಕಣ. ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಕಡಿಮೆ ಆಗ್ತಾನೆ ಇದೆ. ಪೆದ್ದ ಪರಮ, ಕಳ್ಳ ಯಾರು ಅಂತ ಗೊತ್ತಾಗದೆ ಏನು ಮಾಡಕ್ ಸಾಧ್ಯ ಇಲ್ಲ. ಇರೋದ್ ಇಬ್ರು, ಇಬ್ರಲ್ಲಿ ಇಲ್ಲ ಇವನ್ ಕದ್ದಿರ್ಬೇಕು, ಇಲ್ಲ ಇವನ್ ಹೆಂಡತಿ ಕದ್ದಿರ್ಬೇಕು. ಸರ್, ನನ್ ದುಡ್ಡು ನಾನ್ ಯಾಕ್ ಸರ್ ಕದ್ದಿಲ್ಲಿ? ನನ್ಗೇನು ಹುಚ್ಚ ಸರ್? ಇಲ್ಲ ಅಂದ್ರೆ ನಿಮ್ ಹೆಂಡತಿ ಕದ್ದಿರ್ತಾರೆ. ಅವ್ರ ಹೆಂಡತಿಗೆ ಹುಚ್ಚ, ಇನ್ನೇ ನನ್ಗ ಹುಚ್ಚ? ಸರ್, ನನ್ ಹೆಂಡತಿ ತುಂಬಾ ಒಳ್ಳೆಯವಳು ಸರ್, ದಿನಾ ದೇವ್ರ ಪೂಜೆ ಮಾಡ್ತಾಳೆ, ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ, ನಾ ಮನೆಯಿಂದ ಆಚೆ ಹೊರಟ್ರೆ ಸಾಕು ಗೇಟಲ್ಲಿ ನಿಂತ್ಕೊಂಡು ಟಾಟಾ ಮಾಡ್ತಾಳೆ ಸರ್. ಮನೆ ಮುಂದೆ ಬರ್ಬೇಕಾದ್ರೆ ಬಾ 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 ಅಂತಾರ ಕಣ. ನಿನಗ? ನನಗಲ್ಲಪ್ಪ, ಅವ್ರಿಗೆ. ಹಾಗಾದ್ರೆ ಅವರೇ ಹೇಳಿ ಬಿಡ, ಮನೇಲಿ ಕಳ್ತನ ಆಗ್ತಾ ಇದೆ, ಯಾರು ಬರ್ತಾ ಇಲ್ಲ, ಇದೇ ಸಾಧ್ಯ? ಅದೇ ಚಿದಂಬರ ರಹಸ್ಯ ಆಗಿರೋದು ಸರ್. ಈ ಕೇಸ್ ನ ತಗೊಳಕ್ ಆಗಲ್ಲ ರೀ ಸರ್. ನೀವೇ ಹೇಗೆ ಅನ್ಬಿಟ್ರೆ ಹೇಗೆ ಸರ್? ಹಾಗಿದ್ರೆ ಒಂದ್ ಕೆಲಸ ಮಾಡಿ ಸರ್, ಹೇಗಿದ್ರು ನಿಮ್ ಮನೆಗೆ ಒಬ್ಬ ಮಂತ್ರವಾದಿ ಬಂದಿದ್ದಾನೆ ಅಂತ ಹೇಳಿದ್ರಲ್ಲ, ಇನ್ನೊಬ್ಬ ಮಂತ್ರವಾದಿನ ಕರೆಸಿ ನಿಮ್ ಮನೆಗೆ ಅರ್ಥ ದಿಗ್ಬಂಧನ ಮಾಡಿಸಿ, ಒಂದು ನಿಂಬೆಹಣ್ಣ ಮಂತ್ರಿಸ್ಕೊಡ್ತಾನೆ, ನಿಮ್ ಪ್ಯಾಂಟ್ ಜಾಬಲ್ಲಿ ಇಟ್ಕೊಂಡ್ಬಿಡಿ, ಆಗ ಕಳ್ತನ ಆಗಲ್ಲ. ನಿಂಬೆಹಣ್ಣು ಎಷ್ಟಪ್ಪ ಇರ್ಬೇಕು ಸರ್? ಈ ಪಾಟಿ ಅದವನು ಗೊತ್ತಿರುತ್ತೆ, ಹೋಗ್ರಿ, ನನ್ನ ಫೀಸ್ 500 ರೂಪಾಯಿ ಕೊಡಿ. ಸರ್, ನಿಮಗ್ ಕೊಡಕ್ಕೆ ಅಂತಾನೆ ಪ್ಯಾಂಟ್ ಜಾಬಲ್ 500 ರೂಪಾಯಿ ಇಟ್ಟಿದೆ ಸರ್, ಬೆಳಗ್ಗೆ ನೋಡುವಾಗ 50 ರೂಪಾಯಿಂದ 2 ಆಗ್ಬಿಟ್ಟಿದೆ ಸರ್. ಪರವಾಗಿಲ್ಲ, ಅದನ್ನೇ ಕೊಡಿ ಸರ್. ಒಂದು ನಿಮಗೆ, ಒಂದು ನನಗೆ ಸರ್. ಪೆದ್ದ ಪರಮ, ಇಂಥ ಕೇಸ್ನ ಕರ್ಕೊಂಡು ಬರೋದು? ಪಾಪ ಅವ್ನು ತುಂಬ ಕಷ್ಟದಲ್ಲಿದ್ದಾನೆ ಕಣ, ಅವ್ರ ಮನೇಲಿ ಯಾರು ಕಳ್ತನ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ಯಾರು ಕದಿಯಕ್ಕೆ ಸಾಧ್ಯ ಏನೋ.
ಅವನ ಹೆಂಡತಿನೇ ಕಳ್ತನ ಮಾಡ್ತಾ ಇದ್ದಾಳೆ ಆದ್ರೆ ಇವನು ನಂಬುತ್ತಾ ಇಲ್ಲ ಯಾಕೆ ಲೇ ಮದುವೆ ಆದ ಹೊಸ್ತರಲ್ಲಿ ಹೆಂಡತಿ ಏನೇ ಮಾಡಿದ್ರು ಸಂಶಯ ಬರಲ್ಲ ಕಣ ಭಾವನೆಗಳು ಬದಲಾಗಬೇಕಾದ್ರೆ ಸಂಶಯ ಬರಬೇಕಾದ್ರೆ ಒಂದು ಮಗು ಆಗಬೇಕು ಆಗಳ ಅಕ್ಕ ಅಕ್ಕ ಸುಬ್ಬು ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಡು ಬಂದ್ಯಾ ಮಾಡ್ಕೊಂಡು ಬಂದೇನಿ ತಗೋ ಮಾಮನ ಕೈ ಕೊಡ ಆಮೇಲೆ ನೀ ಖರ್ಚು ಮಾಡು ಮಾಮನ ಕಡೆಯಿಂದ ನಂಗೆ ಬೇಸ್ಬೇಡ ಸುಬ್ಬು ಇಲ್ಲಿಗಿರ ಪೆನ್ ಎಲ್ಲೋ ಕಾಣಿಸ್ತಾ ಇಲ್ಲ ಇಟ್ಟಿರೋ ಜಾಗದಲ್ಲಿ ಪೆನ್ ಇರಲ್ಲ ಹಾಳಾದವನು ಎಲ್ಲಿ ಇಟ್ನ ಎಲ್ಲೋ ಪೆನ್ ನಂಗೆ ಗೊತ್ತಿಲ್ಲ ಅಕ್ಕ ನಿನಗೆ ಗೊತ್ತಿರೋ ಇನ್ನ್ಯಾರಿಗೋ ಗೊತ್ತಿರುತ್ತೆ ಏನು ಹುಡುಕತ್ತೆ ಅಕ್ಕ ಪೆನ್ ಅಂತ ಹೇಳಿಲ್ವೇನ ಅಣ್ಣ ನನಗೆ ಗೊತ್ತಿಲ್ಲ ಬಿಡಕ್ಕ ಪೆನ್ ತಗೊಂಡು ನಾನು ಏನು ಮಾಡ್ಲಿ ಓದಕ್ಕೆ ಬಾಯ್ ಬರಂಗಿಲ್ಲ ಬರೆ ಕೈ ಬರಂಗಿಲ್ಲ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಿಮ್ಮ ಮಾಮನೇ ಆ ಪೆನ್ ತಂದು ಕೊಟ್ಟಿರೋದು ಅವರಂತೂ ತಗೊಂಡಿರಕ್ಕೆ ಸಾಧ್ಯನೇ ಇಲ್ಲ ಇರೋ ಮೂವರಲ್ಲಿ ಕದ್ದವರು ಯಾರು ಅಕ್ಕ ಈಗೀಗ ದೆವ್ವ ಗಾಳಿ ಭೂತದ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ ಮಾತಾಡ್ಕೊಳ್ಳಕತ್ತಿದ್ರಕ್ಕ ನೀನೇ ಭೂತ ಇದ್ದಂಗಿದೀಯ ಬಿಡು ಮನೆಗೆ ಯಾರಾದ್ರೂ ಬಂದು ಹೋಗಿದ್ರ ಏದವ್ರು ಬಂದಿದ್ರೆ ಕರ್ಕೊಟ್ಟಿದ್ರೆ ಹೊರಕೊಂಡ್ರ ಆದ್ರೆ ಈಗ ಬಂದಿದ್ದ ಏನಾದ್ರೂ ತಗೊಂಡ್ಲ ಏದವ್ರು ಹಂಗೆಲ್ಲ ತಗೊಂಡು ಹೋಗ್ಲಿ ಬಿಡಕ್ಕ ಅದೇನೋ ಪಾಮ್ ತಂದಿದ್ರೆ ಅವ್ರು ನನ್ನ ಕೇಳ್ಕೊಂತ ಕೇಳ್ಕೊಂತ ಬರ್ಕೊಂಡ್ರೆ ಆದ್ರೆ ನೀನ್ ಹೇಳ್ತಿರೋದ್ನ ನಂಬಕ್ಕೆ ಆಗ್ತಿಲ್ಲ ಪಾರು ಎಷ್ಟು ಬೆಲೆ ಬಾಳುತ್ತ ಆ ಪೆನ್ನು ಪ್ರೀತಿಯಿಂದ ಕೊಟ್ಟಿರೋ ಪೆನ್ಗೆ ಬೆಲೆ ಕಟ್ಟಕ್ಕಾಗತ್ತಾ ವೈಶಾಲಿ ನೂರ್ ಆಗ್ಬೋದು 200 ಆಗ್ಬೋದು 1000 ಆಗ್ಬೋದು ಅಂತ ಪೆನ್ನ ನಿನ್ ತಂಗಿ ಕದ್ದಿದಾಳಲ್ಲ ಇದು ಸರಿನಾ ನಾನು ಕೇಳ್ದೆ ನನ್ನ ಜೋಬಿಂದ ದುಡ್ಡು ಯಾಕಮ್ಮ ತಗೊಂಡಿದ್ಯಾ ನಾನು ಎಲ್ಲಿ ದುಡ್ಡು ತಗೊಂಡೆ ನನ್ನ ಜೇಬಲ್ಲಿ 1000 ರೂಪಾಯಿ ಇತ್ತು ಅದು ಕಾಣ್ತಾ ಇಲ್ಲ ನನಗೇನ್ ಗೊತ್ತು ನೀನ್ ಅಲ್ದೆ ನನ್ನ ಜೋಬಿಗೆ ಇನ್ನ್ಯಾರ ಮಕ್ಕ ಹಾಕ್ತಾರೆ ನಿಮ್ಮ ಮನೆ ನಾನು ಒಬ್ಳೆ ಇದ್ದೀನಾ ಇಲ್ಲತ್ತಲ್ಲ ಹೇಳ್ಬೇಡ ನೀನೇ ತಗೊಂಡಿರ್ತೀಯ ಅಂದ್ರೆ ನನ್ನ ಕಳ್ಳಿ ಅಂತ ಹೇಳ್ತಾ ಇದ್ದೀರಾ ಹೋಗ್ಲಿ ಬಿಡಮ್ಮ ತಪ್ಪಾಗೋಯ್ತು ಕಳ್ಳತನ ಯಾವತ್ತಿದ್ರು ಬೈಲಿಗೆ ಬಂದೇ ಬರುತ್ತೆ ನೀನು ಇನ್ನೂ ಸ್ಟ್ರಾಂಗ್ ಆಗಿ ಹೇಳ್ಬೇಕಿತ್ತು ನೇರವಾಗಿ ಹೇಳ್ಬಿಟ್ಲ ನಾನೇ ಕಣ್ಣಾರೆ ನೋಡಿದಿರಿ ಹೇಳು ಪರವಾಗಿಲ್ಲ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಮ್ಮ ಎಷ್ಟು ಹಿಡಿದ್ ಮಾತ್ರ ಕರಿ ಬೇಡ ಆಮೇಲೆ ತಾಳಿ ಕಟ್ಟದ ಗಂಡನೆ ಆಸಿಟ್ಟು ಸಣ್ಣ ಅಂತ ಕರೆದಂಗ ಇರುತ್ತೆ ಏನ್ ಕರೆದಿತ್ತು ನಾನ್ ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು ಏನು ನಿಮ್ ಜೇಬಿಂದ ದುಡ್ಡು ಕದ್ದಿದ್ ಯಾರು ಅಂತ ನಮಗೆ ಗೊತ್ತು ಈ ಲಾಯರ್ ಗುಂಡನ್ ಮನೇಲಿ ಕಳ್ತನ ಮಾಡೋ ಅಷ್ಟು ಧೈರ್ಯ ಯಾರಿಗಿದೆಯಮ್ಮ ಹೊರಗಿನವ್ರು ಯಾರು ಅಲ್ಲ ರೀ ಮನೆಯವ್ರೆ ನಿಮ್ನ ಆದ್ನಿ ಏನ್ ಹೇಳ್ತಾ ಇದೀಯಮ್ಮ ನೀನು ಕೆಲ್ಸ ಇಲ್ಲ ಸಂಪಾದನೆ ಇಲ್ಲ ಯಾವಾಗ ನೋಡ್ರು ಹೆಡ್ಫೋನ್ ತಲೆಗೆ ಹಾಕೊಂಡು ಸುತ್ತಾ ಇರ್ತಾಳೆ ಅವಳಿ ದುಡ್ಡು ಎಲ್ಲಿಂದ ಬರುತ್ತೆ ಈ ನಡುವೆ ಇಂಥ ಕೇಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆಯಮ್ಮ ಅಲ್ಲಿ ನೋಡಿದ್ರೆ ಮೈಸೂರು ಬಾಲು ಹೆಂಡತಿ ದುಡ್ಡು ಕದೀತಾ ಇದ್ದಾಳೆ ಇಲ್ಲಿ ನೋಡ್ರೆ ನನ್ನ ಆದ್ನಿ ವೇದ ದುಡ್ಡು ಕದೀತಾ ಇದ್ದಾಳೆ ಅಂತ ನೀನ್ ಹೇಳ್ತಾ ಇದೀಯ ಓ ನಿಮ್ ಜೇಬಿಂದ ಇಬ್ಬಿಬ್ರು ದುಡ್ಡು ಕಳಿತಾರ ಯಾರೇ ಅದು ಬಾಲು ಹೆಂಡತಿ ಅದು ಬೇರೆ ಕೇಸ್ ಬಿಟ್ಬಿಡಮ್ಮ ವೇದ ನಿಂತ್ಕೊಳ್ಳೆ ಏನಕ್ಕ ಇವತ್ತಿಷ್ಟು ಕೋಪದಿಂದ ಮಾತಾಡಿಸ್ತಾ ಇದೀಯಾ ಎಲ್ಲಿ ಹೋಗಿತ್ತು ಸವಾರಿ ಅದನ್ನೆಲ್ಲ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಸರಿ ನಿಮ್ ಭಾವನ ಜೇಬಿಂದ ದುಡ್ಡು ತಗೊಂಡ್ಯಾ ನಾನೇ ದುಡ್ಡು ಎತ್ಕೊಳ್ಳಿ ಅದೇನಿದ್ರು ನಿನ್ ಡಿಪಾರ್ಟ್ಮೆಂಟ್ ನೋಡಮ್ಮ ದುಡ್ಡು ತಗೊಂಡಿದ್ರೆ ಸುಮ್ಮನೆ ಕೊಟ್ಬಿಡು ಸುಮ್ಮನೆ ಅವಳ ತಲೆ ಮೇಲೆ ಗೂಬೆ ಕೂರಿಸ್ಬೇಡ ರೀ ನಾನ್ ದುಡ್ಡು ತಗೊಂಡಿಲ್ಲ ರೀ ಅವಳೇ ತಗೊಂಡಿರೋದು ಹಾಗಾದ್ರೆ ಅವಳು ಸುಳ್ಳು ಹೇಳ್ತಾ ಇದ್ದಾಳ ಇನ್ನೇನ್ ನಾನ್ ಸುಳ್ಳು ಹೇಳ್ತಿದ್ದೀನ ಅಯ್ಯೋ ನನ್ನಿಂದನೇ ಜಗಳ ಶುರು ಆಗೋಯ್ತು ಏನ್ರಿ ಇವತ್ತು ತಾವು ಪಿನ್ನಡ ಕೆಲಸ ಶುರು ಹಚ್ಕೊಂಡಿದ್ರೆ ಗುಂಡಣ್ಣ ಈ ಕಳಿನ ನಾಳೆ ನಾನೇ ರೆಡ್ ಅಂಡ್ ಹಿಡ್ದು ಕೊಡ್ತೀನಿ ಅದ್ ಹೇಗೆ ನಾಳೆ ನಮ್ಮ ಮನೇಲಿ ಒಂದು ಕಿಟಿ ಪಾರ್ಟಿ ಅರೇಂಜ್ ಮಾಡ್ತೀನಿ ಪೆನ್ನೆ ಎದ್ದು ರೀಫಿಲ್ ನುಂಗ್ತು ಅನ್ನೋದು ಇದಕ್ಕೆ ಕಣ ಕಟ್ಕಟ್ಟೆಲಿ ನಿಂತಿರೋ ಕಳ್ಳನ್ನ ಕಳ್ಳ ಅಂತ ಸಾಬೀತು ಮಾಡೋದಕ್ಕೆ ದಾಖಲೆಗಳು ಬೇಕು ಅಂತದ್ರಲ್ಲಿ ನಮ್ಮ ಮನೇಲಿ ನನ್ನ ಪ್ಯಾಂಟ್ರಿ ಜೇಬಲ್ಲಿ ಇದ್ದ ದುಡ್ಡು ಕಳವಾಗಿದೆ ಪರಮ ನಮ್ಮ ಮನೇಲಿ ಇರೋದು ಯಾರಪ್ಪ ನಾನು ನನ್ನ ಹೆಂಡತಿ ನಮ್ಮ ವೇದ ನಮ್ಮ ವೇದ ಅಂತ ನನ್ನ ಪ್ಯಾಂಟ್ ಜೇಬ್ ಕೈ ಹಾಕೋ ಅಧಿಕಾರ ಇಲ್ಲ ಕಣೋ ಅವಳು ಅಂತವಳಲ್ಲ ನಾನು ದುಡ್ಡು ಖರ್ಚು ಮಾಡಿಲ್ಲಪ್ಪ ನೀನ್ ಬಿಡಪ್ಪ ಸೆಕೆ ಜಾಸ್ತಿ ಆದ್ರೂ ಫ್ಯಾನ್ ಹಾಕೊಳ್ಳಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ ಅಂತ ನಮ್ಮನೆ ಬಂದು ಕೂತ್ಕೊಳ್ತೀಯ ಅಂಥದ್ರಲ್ಲಿ ನೀನ್ 1000 ರೂಪಾಯಿ ಖರ್ಚು ಮಾಡ್ತೀಯ ತಮಾಷೆ ಮಾಡ್ಬೇಡ ಕಣೋ ಉಳಿದವಳ ಯಾರ ನನ್ನ ಧರ್ಮ ಪತ್ನಿ ನೀನ್ ತಗೊಂಡೇನೆ ಅಂತ ಒಂದೇ ಒಂದು ಮಾತು ಕೇಳಿದೆ ಕಣ ಸಪ್ತ ಸ್ವರ ತಗೊಳಕ್ ಶುರು ಮಾಡ್ಬಿಟ್ಲಪ್ಪ ಆಮೇಲೆ ಆಸಿಟಿ ಶ್ವೇದನ್ ತಲೆ ಮೇಲೆ ಎತ್ತಾಕಿದ್ಲು ಕೋತಿ ತಾನು ತಿಂದು ಬೇರೆಯವ್ರ ಮುತ್ತಿಗೆ ಹೊರಸ್ತಂತೆ ಹಾಗಾಯ್ತು ನೀ ಹೆಂಡತಿ ಕತೆ ವೇದ ಅಂತ ಅವ್ಳಿಗೆ ಅಲ್ಲ ಕಣ ನಾನು ಅದನ್ನೇ ಅಪ್ಪ ಹೇಳಿದ್ದು ಹುಟ್ಲೇ ರೀ ನಮ್ಮನಲ್ಲೂ ಹಾಗೆ ಆಗಿದೆ ಕಣ ನಾನು ನನ್ನ ಪಾರ್ವತಿಗೆ ಪ್ರೀತಿಯಿಂದ ಅದು ಒಂದೇ ಒಂದು ಪೆನ್ ಕೊಟ್ಟೆ ಕಣ ಅದನ್ನು ಯಾರೋ ಕದ್ಬಿಟ್ಟಿದ್ದಾರೆ ಏ ಆ ಪಡುವಲ್ ಕಾಯಿ ಕದ್ರಿಬೇಕಣ ಲೇ ಕಣ್ಣು ಕಾಣದೇ ಇರೋ ಟಿವಿ ಕದೀತಾನೆ ಅಂದ್ರೆ ಬರಿಯಕ್ ಬರ್ದೇ ಇರೋ ಪೆನ್ ಕದೀತಾನೇನ ಮತ್ತಿನ್ಯಾರ ಮನೆಗೆ ಯಾರು ಸ್ಕ್ರಿಪ್ಟ್ ರೈಟರ್ ಬಂದಿರೋನ ನನಗ್ ಗೊತ್ತಿರೋ ಸ್ಕ್ರಿಪ್ಟ್ ರೈಟರ್ ಅಂದ್ರೆ ಒಬ್ಬರೇ ಅಪ್ಪ MSN ಅಂದ್ರೆ ನಿನ್ನ ಪ್ರಕಾರ ಹಾಸ್ಯ ಬರಹಗಾರ MSN ನಿಮ್ ಮನೆಗ್ ಬಂದು ನಿನ್ ಪೆನ್ ಕದ್ಕೊಂಡು ಹೋಗಿದಾರೇನ ಅದು ಸಾಧ್ಯ ಇಲ್ಲ ಕಣ ಯಾಕಂದ್ರೆ ಆ ಪೆನ್ ನನಗ್ ಕೊಟ್ಟ ಮಹಾನುಭಾವನೆ ಅವ್ರು ಮತ್ತಿನ್ಯಾರ ಮೇಲೆ ನಿನ್ಗೆ ಅನುಮಾನ ನಾನ್ ಯಾರೋ ಲಾಯರ್ ಗುಂಡಣ್ಣ ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದನ ತಿರುಗುತ್ತೆ ಅಂತ ಅದ್ರಲ್ಲಿ ನಿನ್ನ ಒಂದು ಜುಜುಬಿ ಪೆನ್ನ ಕಳ್ತನ ಮಾಡ್ತೀನೇನಾ
ನನ್ನ ಮನೆನ ನಿನ್ನ ಮನೆ ಅಂತ ತಿಳ್ಕೊಂಡು ಗೂಳಿ ತರ ನುಗ್ಗೋದು ನೀನು ಇಲ್ಲ ಅಂದ್ರೆ ನಿನ್ನ ಹೆಂಡತಿ ಅದಕ್ಕೆ ನನಗೆ ನಿನ್ನ ಮೇಲೆ ಅನುಮಾನ ಅಂದ್ರೆ ನಾನು ನಿನ್ನ ಮಿತ್ರ ದ್ರೋಹಿ ಅಂತ ಹೇಳ್ತಾ ಇದೀಯಾ ಕಾಡ ಕವಿ ಗಂಗಾಧರೇಶ್ವರ ನನ್ನ ಪರಮ ಮಿತ್ರನ ಒಂದೇ ಒಂದು ಪೆನ್ನು ಕಳೆದೋಗಿದ್ದಕ್ಕೆ ನನ್ನ ಮಿತ್ರ ದ್ರೋಹಿ ಅಂತ ಹೇಳ್ತಾ ಇದನಲ್ಲ ಇನ್ನು ನಾನು ಬದುಕಿರಬಾರದು ದಾರಿ ಬಿಡು ನಿನ್ನ ಮನೆ ಮೇಲಿಂದನೇ ಬಿದ್ದು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಪರಮ ನಾನು ನಿನ್ನ ಮನೆ ಮೇಲಿಂದ ಬಿದ್ದು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿದ ಮೇಲೂ ನೀನು ನನ್ನ ಕೇರ್ ಮಾಡ್ತಾ ಇಲ್ವಲ್ಲ ನೀನು ನನ್ನ ಕೇರ್ ಟೇಕರ್ ಏನೋ ಒಂದು ಪೆನ್ ಕದ್ದಿರಬಹುದು ಅಂತ ಅನುಮಾನ ಪಟ್ಟನಪ್ಪ ಅಷ್ಟಕ್ಕೆ ನೀನು ಪ್ರಾಣ ತ್ಯಾಗ ಮಾಡ್ಬಿಟ್ಟೆ ನೀನು ಎಂತ ಡಂಗಣಿ ಅಂತ ಗೊತ್ತೋ ಹೇಳಿದ ಬಾ ಊಟ್ಲಾರಿ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಮೇಲೇನೆ 1000 ರೂಪಾಯಿ ಕದ್ದಿದಾಳೆ ಅಂತ ಅನುಮಾನ ಪಟ್ಟಿದ್ಯಲ್ಲ ಅಂತದ್ರಲ್ಲಿ ನನ್ನೆ ಮೊನ್ನೆ ಫ್ರೆಂಡ್ ಆಗಿರೋ ನಿನ್ನ ಮೇಲೆ ನಾನು ಅನುಮಾನ ಪಟ್ಟಿತ್ತಪ್ಪ ಅದೇ ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದೀನಿ ಕಣ ನಿಮ್ಮ ಮನೆಯಲ್ಲಿ ನಾನು ಪೆನ್ ಕದ್ದಿಲ್ಲ ಆ ಹೇಳು ಪರ ಏ ಇಲ್ಲ ಟೆನ್ಸ್ ಮೇಲೆ ಇದೀನಮ್ಮ ಆಯ್ತಮ್ಮ ಏನಂತ ಕಿಟ್ಟಿ ಪಾರ್ಟಿ ಅಂತಪ್ಪ ಕೇಕು ಚಿಸು ತಗೊಂಡು ಹೋಗ್ಬೇಕಂತ ನಾನು ಸಂಸಾರ ಸಮೇತ ಬಂದ್ಬಿಡ್ತೀನಿ ಕಣ ನೀನು ಕರೀದೆ ಬರಲ್ಲಪ್ಪ ಆಮೇಲೆ ಕಳ್ಳ ಅಂತ ಹೇಳಿ ಅವಮಾನ ಮಾಡ್ಬಿಡ್ತೀಯಾ ಅನುಮಾನ ಪಟ್ಟೆ ಕಣ ಅವಮಾನ ಮಾಡ್ಲಿಲ್ಲ ಆದ್ರೂ ನಿನಗೆ ಸಮಾಧಾನ ಆಗಬೇಕು ಅಂದ್ರೆ ನಾನು ಹೇಳೋ ಕೆಲಸ ಮಾಡ್ತೀಯಾ ಏನ್ ಹೇಳ ನೀನು ಹೇಳೋ ಕೆಲಸ ಮಾಡ್ತೀನಿ ಇದು ಗುಂಡಣ್ಣನ ಶಪಥ ಪಾರ್ಟಿ ಖರ್ಚಲ್ಲ ನಿದ್ದೆ ಅಕ್ಕ ವಡ್ಡಿ ಅಂತ ಕೇಕ್ ಅದಾವ ನೋಡು ಈ ಜನನ ನಂಬಕಾಗಲ್ಲ ನಮ್ಮ ಜೊತೆಗೆ ಇದ್ದು ನಮಗೆ ತಿಳಿದ ಹಾಗೆ ಪಟ್ ಅಂತ ಏನಾದರೂ ಕತ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಅಣ್ಣಕ್ಕ ನೀ ಎನ್ಸಾ ಕತ್ತಿದ್ದೆ ಹಂಗ ಚುಪ್ಚಿ ಅನಿಸ್ಬಿಡ್ಲೇನೆ ಅದ್ ಯಾರಾದ್ರೂ ಎಣಿಸ್ತಾರೇನೋ ಅದನ್ನ ಕತ್ಕೊಂಡು ಹೋಗ್ಬಿಟ್ರೆ ಅದಿರೋದು ತಿನ್ನೋದಕ್ಕೆ ಕದಿಯೋದಕ್ಕಲ್ಲ ಅಕ್ಕ ನಮ್ಮ ಪಾರ್ಟಿ ಬರೋರು ಎಲ್ಲರೂ ಖುಷಿ ಖುಷಿಯಾಗಿರಕ್ಕಲ್ಲ ಖುಷಿಯಾಗಿರ್ತಾರೋ ಇಲ್ಲೋ ಗೊತ್ತಿಲ್ಲ ತಿನ್ನೋದಕ್ಕಂತೂ ಬರ್ತಾರೆ ಏನ್ ಗಾಬರಿ ಆಗ್ಬಿಟ್ರಿ गिफ्ट ಏನಮ್ಮ ಪಾರ್ಟಿಗೆ ಅಂತ ಕರೆದು ಕೋಪ ಮಾಡ್ಕೊಂಡು ಬಿಟ್ಟಿದ್ದಾರೆ ನಿಮ್ಮ ನಾದಿನಿ ಅವಳು ಪೆನ್ ಕದ್ದಿದ್ದಾಳಲ್ಲ ಅದಕ್ಕೆ ಬರೀ ಪೆನ್ ಅಷ್ಟೆಲ್ಲ ವೈಶಾಲಿ ಈಗ ಹೊತ್ಕೊಂಡಿದ್ದಾಳಲ್ಲ ಶಾಲು ಅದನ್ನ ಪ್ರೀತಿಯಿಂದ ನಮ್ಮ ಯಜಮಾನರಿಗೆ ಗಿಫ್ಟ್ ಅಂತ ಕೊಟ್ಟಿದ್ದೆ ಅದನ್ನು ಕದ್ದಿದ್ದಾಳೆ ಯಾಕಪ್ಪ ಇಂಥ ಬುದ್ಧಿ ಬಂತು ಕೇಳಿಸ್ಕೊಂಡ್ರ ನಿಮ್ಮ ನಾದಿನಿ ಸಾಹಸಗಳನ್ನ ಈಗಲಾದ್ರೂ ನಂಬಿ ಇವಳು ಯಾಕೆ ಕಳ್ತನ ಕಿಳಿದ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ ಕರೆದು ವಿಚಾರಿಸಿ ಗೊತ್ತಾಗುತ್ತೆ ಪಾರ್ಟಿ ಮುಗಿಲೂರು ಆಮೇಲೆ ವಿಚಾರಿಸೋಣ ಪಡವಲ್ಕ ಎಲ್ಲ ನಿಮ್ಮ ಮಾಮ ನೀವು ಜಗಳ ಶುರು ಹಚ್ಕೊರಿ ಆಮೇಲೆ ಬರ್ತಾನಂದಾನೆ ಜಗಳ ಯಾಕೋಗುತ್ತೆ ಪಾರ್ಟಿ ಕರೆದಿದ್ದೆ ಜಗಳ ಮಾಡೋಕಂತೆ ವೈಶಾಲಿ ಇವಳು ಶಾಲ್ ಹೊತ್ಕೊಂಡಿರೋದ್ ನಮ್ಮ ಯಜಮಾನ್ರು ನೋಡಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಕಣೆ ಒಂದ್ ಕೆಲ್ಸ ಮಾಡು ನಿನ್ ಗಂಡ ಬಂದ ತಕ್ಷಣ ಸೀದಾ ರೂಮಿಗೆ ಕರ್ಕೊಂಡು ಹೋಗ್ಬಿಡು ಅಷ್ಟ್ರಲ್ಲಿ ನಾನು ಅವಳು ಒದ್ದಿರೋ ಶಾಲ್ನ ತೆಗೆದು ಪಕ್ಕ ಇಟ್ಬಿಡ್ತೀನಿ ಬನ್ರಿ ರೂಮ್ಗೆ ಹೋಗೋಣ ರೀ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗ್ರಿ ಎಲ್ಲರೂ ಪಾರ್ಟಿ ಬಂದಿದ್ದಾರೆ ಬರಿ ಶಾಲ್ ಮೇಲೆ ಕೇಕು ಜ್ಯೂಸ್ ಬಿದ್ರೆ ಹಾಳಾಗ್ಬಿಡತ್ತೆ ತೆಗ್ದಿಟ್ಬಿಡಮ್ಮ ಸರಿ ಅಕ್ಕಿ ಈ ಶಾಲ್ ಯಾಕೆ ಇಲ್ಲಿದೆ ನಮ್ಮನೆ ಶಾಲ್ ರೀ ನಮ್ಮನೇಲಿ ಇರುತ್ತೆ ಇನ್ನೆಲ್ರಿ ಇರುತ್ತೆ ಇಲ್ಲಿರಬಾರ್ದಾಗಿತ್ತಲ್ಲ ಇರಬಾರ್ದಾಗಿತ್ತು ಅಂದ್ರೆ ಏನರ್ಥ ಇದನ್ನ ನಾನು ನಿಮ್ಗೆ ಗಿಫ್ಟ್ ಅಂತ ಕೊಟ್ಟಿರೋದು ಹಾಯ್ ಅಂಕಲ್ ಹಾಯ್ ಅರೆ ನಾನು ಇಲ್ಲಿಟ್ಟ ಶಾಲೆಯಲ್ಲಿ ಯಾಕೆ ಕದ್ದಿದ್ದು ನನ್ನ ಕಳ್ಳಿ ಅಂತೀನಿ ಅಲ್ಲ ಆಂಟಿ ಇಲ್ಲಿದ್ದಿದ್ದು ಅಲ್ಲೇ ಹೇಗೋಯ್ತು ಅಂತ ಬಾರು ನಾನು ಈ ಶಾಲ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ ಕಣೆ ರೀ ನಾನು ನಿಮ್ಗೆ ಪ್ರೀತಿಯಿಂದ ಕೊಟ್ಟಿರೋ ಶಾಲ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀರಾ ಎಕ್ಸ್ಕ್ಯೂಸ್ ಮೀ ಹಾಯ್ ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ ಪರ್ಮು ಅಂಕಲ್ ಕೊಟ್ಟ ಶಾಲ್ನ ನಾನು ಹೊತ್ಕೊಂಡ್ ಬಂದಿದ್ರಿಂದ ಎಂತ ದೊಡ್ಡ ಸಮಸ್ಯೆ ಆಯ್ತು ಎಲ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ನಾನು ಎಂತ ಹುಡುಗಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಈ ಶಾಲಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ ಮನುಷ್ಯ ಅನುಮಾನ ಪಡಕ್ಕೆ ಒಂದ್ ಕಾರಣ ಬೇಕು ಪಾರು ಆಂಟಿಯಿಂದಾಗಿ ನಮ್ಮ ಅಕ್ಕ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ಕತೆ ಮುಂದೆ ಏನ್ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ನೀವೇ ಕಾದ್ ನೋಡಿ ನಾನು ಪಕ್ಕದ ಮನೆ ಹುಡುಗಿ ವೇದಾ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ಭಾವ ನಿಮ್ಮ ಹತ್ರ ಒಂದ್ ವಿಷಯ ಹೇಳೋಕ್ ಮರ್ತಿದ್ದೆ ಈಗ ನೆನಪಾಯ್ತಲ್ವಾ ಹೇಳಮ್ಮ
ಅವತ್ತು ರೇಡಿಯೋ ಜಾಕಿ ಕೆಲಸಕ್ಕೆ ಅಪ್ಲೈ ಮಾಡಿದ್ನ ಅದಕ್ಕೆ ಡಿಡಿಗೆ ಅಂತ 1000 ರೂಪಾಯಿನ ನಿಮ್ಮ ಜೇಬಿಂದ ಎತ್ಕೊಂಡಿದ್ದೆ. ನಾನು ಫೋನ್ ಮಾಡಿದೆ, ಸ್ವಿಚ್ ಆಫ್ ಇತ್ತು. ಲೇಟ್ ಆಗಿ ಹೇಳ್ತಾ ಇದ್ದೀನಿ, ಸಾರಿ ಭಾವ. ನನ್ನ ಆಜ್ಞೆ ಎಂತವಳು ಅಂತ ನನಗೆ ಗೊತ್ತಮ್ಮ. ಥ್ಯಾಂಕ್ ಯು ಭಾವ. ಬೇರೆ ಮನೆ ಪಾರ್ಟಿಗೆ ಬಂದ್ರೆ ನಿಮ್ಮ ಡುಗೇಟಾ? ಹಾಡು ಹೇಳ್ಬಿಟ್ನಮ್ಮ, ಅದೇನು ಗೊತ್ತಿಲ್ಲಮ್ಮ. ವೇದನ್ ಕೈ ಹಿಡಿದ ತಕ್ಷಣ ನನ್ನ ಗಂಟಲಿಂದ ನಾದ ಬಂದ್ಬಿಡುತ್ತೆ. ನೀವ್ ಈ ತರ ಸದ್ರ ಕೊಟ್ಟಿದ್ದಕ್ಕೆ ಅವಳು ನಿಮ್ ಜೇಬಿಂದ ದುಡ್ಡು ಕದ್ದಿರೋದು. ಯಾರು ಕದ್ದಿದ್ದು? ಇವಳೆ. ಅವಳು ಕದ್ದಿಲ್ಲಮ್ಮ. ಅವಳು ಯಾವ್ದೋ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ಲಂತೆ, ಅದಕ್ಕೆ ದುಡ್ಡು ಬೇಕಾಗಿತ್ತು ತಗೊಂಡಿದ್ದೀನಿ ಅಂತ ಈಗ ತಾನೇ ಹೇಳ್ತಾ ಇದ್ಲು. ಮತ್ತೆ ಏನ್ ಅನುಮಾನ? ನಮ್ ಶಾಲ ಅವಳ ಹತ್ರ ಹೇಗ್ರಿ ಬಂತು? ನಾನೇ ಗಿಫ್ಟ್ ಕೊಟ್ಟೆ ಅಂತ ಹೇಳಿದ್ವೇನೆ. ನೀವು ಶಾಲ್ ಕೊಟ್ರಿ ಓಕೆ, ಗುಂಡನ್ನ ದುಡ್ಡು ಕೊಟ್ರು ಹಾಳಾಗಿ ಹೋಗ್ಲಿ, ಆದ್ರೆ ನೀವು ನನಗೆ ಕೊಟ್ಟಿರೋ ಪೆನ್ನು ಅವಳ ಹತ್ರ ಹೇಗ್ರಿ ಬಂತು? ಇದು ನನಗೆ ಗಿಫ್ಟ್ ಆಗಿ ಬಂದಿರೋ ಪೆನ್ನು. ಇಲ್ಲ, ನನ್ನ ಗಂಡ ನನಗೆ ಕೊಟ್ಟಿರೋ ಪೆನ್ ಅದು. ಇಲ್ಲ, ನನಗೆ ತುಂಬಾ ಬೇಕಾದವರು ಇದನ್ನ ನನ್ನ ಗಿಫ್ಟ್ ಆಗಿ ಕೊಟ್ಟಿದ್ದು. ಬಹಳ ಬೇಕಾದವರ? ಯಾರದು? ನನ್ ಕಂಡ್ರೆ ತುಂಬಾ ಇಷ್ಟಪಡೋ ವ್ಯಕ್ತಿ. ಸುಮ್ಮನೆ ನಿಂತ್ಕೊಳಕ್ ಹೋತಿ? ವೇದ, ನಿಜ ಹೇಳು, ಯಾರದು? ಅಲ್ಲೇನು ಕೇಳ್ಬೇಕಾ? ನನ್ ಕೇಳ. ಯಾರದು? ನಾನಾ.